ಮುದ್ದೇಬಿಹಾಳ ವಿಧಾನಸಭಾ ಕ್ಷೇತ್ರದ ಮತ ಸಮೀಕ್ಷೆ ಇವತ್ತಿನ ಮೂರನೇ ಕ್ಷೇತ್ರವಾಗಿ ನಡೀತಾ ಇದೆ. ಮುದ್ದೇಬಿಹಾಳ ಕ್ಷೇತ್ರದ ಜನ ಕಾಲ್ ಮಾಡಿ ಔಟ್ ಮಾಡಿ ನಿಮ್ಮ ಆಯ್ಕೆಯನ್ನು ತಿಳಿಸೋದಕ್ಕೆ ಅವಕಾಶ 6:30 ವರೆಗಿದೆ. ಈಗಾಗಲೇ 4 ಗಂಟೆಗೆ ಸರಿಯಾಗಿ ಮುದ್ದೇಬಿಹಾಳ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಆರಂಭ ಆಗಿದೆ. ಆರಂಭ ಆಗಿ 22 ನಿಮಿಷಗಳು ಕಳೆದಿದೆ. ಇನ್ನೂ ಕೂಡ ಸರಿಸುಮಾರು 2 ಗಂಟೆಗಳ ಅವಕಾಶ, ಅಂದ್ರೆ 6:30 ವರೆಗೂ ಕೂಡ ಕರೆ ಮಾಡೋದಕ್ಕೆ ಅವಕಾಶ ಇದೆ. ನಮ್ಮ ದೂರವಾಣಿ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾನೆ ಇದೆ. ಜೊತೆಗೆ ಆ ಫಲಿತಾಂಶ ಅಥವಾ ನಿಮಗೆ ಸಮಯ ಇರುವವರೆಗೂ ಕೂಡ ಕರೆ ಮಾಡುವ ಸಂಖ್ಯೆ ಪವರ್ ಟಿವಿನಲ್ಲಿ ನಿರಂತರವಾಗಿ ಪ್ರಸಾರ ಆಗ್ತಾನೆ ಇರುತ್ತೆ. ಸೊ ಮುದ್ದೇಬಿಹಾಳ ಕ್ಷೇತ್ರದ ಜನ, ನಿಮ್ಮ ನೆಚ್ಚಿನ ಆಯ್ಕೆ ಯಾವುದು, ನಿಮ್ಮ ನೆಚ್ಚಿನ ಪಕ್ಷ ಯಾವುದು, ನಿಮ್ಮ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಯಾರು ಸೂಕ್ತ, ಎಲ್ಲ ಆಯ್ಕೆಗಳನ್ನು ನಮಗೆ ಕರೆ ಮಾಡಿ ತಿಳಿಸಿ. ಜೊತೆಗೆ 8 ಗಂಟೆಗೆ ಇಲ್ಲಿನ ರಿಸಲ್ಟ್ ಕೂಡ ನಿಮ್ಮ ಮುಂದೆ ಇಡ್ತೀವಿ. ಕ್ಷೇತ್ರದ ಎಲೆಕ್ಷನ್ ಟ್ರೆಂಡ್ ಹೇಗಿದೆ, ಪಕ್ಷಗಳ ಬಲಾಬಲ ಹೇಗಿದೆ, ಇವೆಲ್ಲ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ಭಾಸ್ಕರ್. ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್ ಭಾಸ್ಕರ್, ಮುದ್ದೇಬಿಹಾಳ ಹೇಗಿದೆ ಟ್ರೆಂಡು, ಬಿಜೆಪಿನ ಕಾಂಗ್ರೆಸ್ ಜೆಡಿಎಸ್ ಯಾರಿಗೆ ಇಲ್ಲಿ ಕೈ ಮೇಲಾಗೋ ಸಾಧ್ಯತೆ ಇದೆ, ಜೊತೆಗೆ ಈ ಸಮೀಕ್ಷೆಗೆ ರೆಸ್ಪಾನ್ಸ್? ಖಂಡಿತವಾಗೂ ಪ್ರಣೋದ್, ಏನಂತಂದ್ರೆ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಮತಕ್ಷೇತ್ರ ಸಾಕಷ್ಟು ಪ್ರಾಮುಖ್ಯತೆಯನ್ನು ಕೂಡ ಪಡೆದುಕೊಂಡಿರುವಂತಹ ಮತಕ್ಷೇತ್ರ. ಅದರಲ್ಲೂ ಪ್ರಮುಖವಾಗಿ ತಾಳಿಕೋಟಿಯ ರಕ್ಕಸ ತಂಗಡಿಗೆ ಯುದ್ಧ ನಡೆದಿರುವಂತಹ ಮತಕ್ಷೇತ್ರ ಇದೇ ಮುದ್ದೇಬಿಹಾಳ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತದ್ದು. ಐತಿಹಾಸಿಕ ಹಿನ್ನೆಲೆ ಕೂಡ ಉಳ್ಳಂತಹ ಮತಕ್ಷೇತ್ರ, ಜೊತೆಗೆ ಸಾಕಷ್ಟು ಐತಿಹಾಸಿಕ ದೇವಾಲಯಗಳು ಕೂಡ ಹೊಂದಿರುವಂತಹ ಮತಕ್ಷೇತ್ರವಾಗಿದೆ. ಈ ಮತಕ್ಷೇತ್ರದಲ್ಲಿ ಈಗ ಚುನಾವಣಾ ಕಾವು ರಂಗೇರುತ್ತಿದೆ. ಮೂರು ಪಕ್ಷದ ಅಭ್ಯರ್ಥಿಗಳು ನಿರಂತರವಾಗಿ ಮತವೇಟಿಗೆ ಈಗಾಗಲೇ ಮುಂದಾಗಿರುವಂತದ್ದು, ಬೇರೆ ಬೇರೆ ವಿಧಾನಗಳ ಬಳಸುವ ಮೂಲಕ ಮತ ಯಾಚನೆಗೆ ಮುಂದಾಗಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ಅವರು ಮತಕ್ಷೇತ್ರದಲ್ಲಿ ನಿರಂತರವಾಗಿ ಓಡಾಟವನ್ನು ಮಾಡಿಕೊಂಡಿದ್ರೆ ಸಾಕಷ್ಟು ಜನರ ಕಷ್ಟ ಸುಖಗಳಿಗೆ ಸ್ಪಂದನೆ ಮಾಡ್ತಾರೆ ಎಂಬ ಮಾತು ಕೂಡ ಇದೆ. ಜೊತೆಗೆ ಬಿಜೆಪಿ ಪಕ್ಷದಲ್ಲಿ ಒಂದಿಷ್ಟು ಟಿಕೆಟ್ ಆಕಾಂಕ್ಷಿಗಳು ಕೂಡ ಪ್ರಮುಖವಾಗಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದಂತಹ ಆರ್ ಎಸ್ ಪಾಟೀಲ್ ಕುಚಬಾಳ್ ಅವರು ಸಹಿತ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಇನ್ನೊಂದೆಡೆ ಕಾಂಗ್ರೆಸ್ ನಲ್ಲೂ ಕೂಡ ಹಲವು ಜನ ಟಿಕೆಟ್ ಆಕಾಂಕ್ಷಿಗಳು ಇದ್ರು ಸಹಿತ ಬಹುತೇಕ ಮಾಜಿ ಸಚಿವರಾದಂತಹ ಅಪ್ಪಾಜಿನ ಎಸ್ ನಾಡಗೌಡ ಅವರಿಗೆ ಟಿಕೆಟ್ ಬಹುತೇಕ ಖಚಿತ ಎಂಬ ಮಾತು ಕೂಡ ಕೇಳಿ ಬರ್ತಾ ಇದೆ. ಇನ್ನೊಂದೆಡೆ ಜೆಡಿಎಸ್ ನಲ್ಲೂ ಕೂಡ ಸಾಕಷ್ಟು ಪ್ರಭಾವವನ್ನ ಹೊಂದಿರುವಂತಹ ಸಾಕಷ್ಟು ಜನ ಟಿಕೆಟ್ ಆಕಾಂಕ್ಷಿಗಳು ಕೂಡ ಇದ್ರು. ಆದ್ರೆ ಏಕಾಏಕಿಯಾಗಿ ಚೆನ್ನಬಸಪ್ಪ ಸೋಲಾಪುರ್ ಎಂಬಾತರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಇದು ಎಲ್ಲ ಒಂದಿಷ್ಟು ಅಲ್ಲಿ ರಿಸ್ಪೋನ್ಸ್ ಕೂಡ ಒಂದನೆ ಕಾರಣವಾಗಿರುವಂತದ್ದು. ಇನ್ನು ಪ್ರಮುಖವಾಗಿ ಅಲ್ಲಿರುವಂತಹ ಸಿಬಿಎಸ್ಕಿ ಎಂಬಾತರು ಸಾಕಷ್ಟು ಟಿಕೆಟ್ ಗಾಗಿ ಓಡಾಟವನ್ನು ಕೂಡ ಮಾಡಿಕೊಂಡಿದ್ರು. ಜೊತೆಗೆ ಸಮಾಜ ಸೇವೆಯಲ್ಲಿ ಕೂಡ ತಮ್ಮ ತಾವು ತೊಡಗಿಸಿಕೊಂಡಿದ್ರು. ಅವರಿಗೆ ಟಿಕೆಟ್ ಘೋಷಣೆ ಆಗಿದೆ. ಚೆನ್ನಬಸಪ್ಪ ಸೋಲಾಪುರ್ ಎಂಬಾತರಿಗೆ ಟಿಕೆಟ್ ಘೋಷಣೆ ಆಗಿರುವಂತದ್ದು. ಜೊತೆಗೆ ಬಸವರಾಜ್ ಭಜಂತ್ರಿ ಎಂಬಾತರು ಕೂಡ ಅಲ್ಲಿ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ. ಈಗಾಗಲೇ ಮತಕ್ಷೇತ್ರದಲ್ಲಿ ನಿರಂತರವಾಗಿ ಓಡಾಟವನ್ನು ಮಾಡ್ತಾ ಇರುವಂತಹ ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ಅವರು ಮತಕ್ಷೇತ್ರದ ಮತ್ತೊಮ್ಮೆ ಗೆಲುವಿನ ನಿರೀಕ್ಷೆಯಲ್ಲಿ ಕೂಡ ಇದ್ರೆ, ಇನ್ನೊಂದೆಡೆ ಪ್ರಬಲ ಆಕಾಂಕ್ಷಿ ಪ್ರಬಲ ಪ್ರತಿಸ್ಪರ್ಧೆಯನ್ನು ಕೂಡ ನೀಡಲಿಕ್ಕೆ ಕಾಂಗ್ರೆಸ್ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ. ಅಪ್ಪಾಜಿ ನಾಡಗೌಡ ಅವ್ರ ಬಗ್ಗೆ ಕೂಡ ಮತಕ್ಷೇತ್ರದಲ್ಲಿ ಈ ಬಾರಿ ಒಲವಿರುವಂತದ್ದು ಪ್ರಣೋದ್.